ಸರ್, ನಿಮಗಿರೋ ಬ್ಯುಸಿ ಶೆಡ್ಯೂಲ್ನಲ್ಲಿ ರೆಸ್ಟೇ ಇರೋದಿಲ್ಲ ಅಂಥದ್ರಲ್ಲಿ ಇವ್ರನ್ನ ಯಾಕೆ ಸರ್ ಅರೆಸ್ಟ್ ಮಾಡಿದ್ದೀರಾ? ಅಲ್ರಿ, ಏನು ತಿಳ್ಕೊಂಡಿದ್ದೀರಿ ನೀವು? ಹಾಂ, ಕೆ ಎಫ್ ಐ ಅಂದ್ರೆ ಗೊತ್ತಾ? ಏನು ಕೆ ಎಫ್ ಐ ಅಂದ್ರೆ? ಏನು ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಇವತ್ತು ಯಾವ ಮಟ್ಟದಲ್ಲಿದೆ, ವರ್ಲ್ಡ್ ಎಲ್ಲ ತಿರುಗಿ ನೋಡ್ತಾ ಇದೆ. ಕೆ ಜಿ ಎಫು, ಕಾಂತಾರ ಅಂಥ ಸಿನಿಮಾಗಳು ಮಾಡಿದ್ದು ಒಂದು ಇಂಡಸ್ಟ್ರಿ ನಮ್ಮದು. ಆ ಲೆವೆಲ್ ಸಿನಿಮಾ ಮಾಡ್ರೆ ಅಂದರೆ ಕದ್ದು ಚಿತ್ರ ಅಂತ ಹೆಸರು ಇಟ್ಕೊಂಡು ಇಟ್ಟಿರೋದೇ ಕದ್ದು ಚಿತ್ರ. ಕಲಿತವಾಗಿ ನೀವು ಸಿನಿಮಾಗಳು ಮಾಡ್ತೀರಾ ನೀವು? ಹಾಂ, ಅಪ್ಪ ಯಾರು ಏನು ಇಟ್ಟಿರೋದ್ರಲ್ಲಿ ತಾವೇನಾ? ಎಲ್ಲಿ ಒತ್ತರಿ ಒತ್ತು 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 ಡಿಲೀಟ್ ಮಾಡೋದು, ಇದು ಮಾಡೋದು, ಈ ಇಲ್ಲಿಂದ ಅಲ್ಲಿ ತಗೊಳ್ಳೋದು, ಎಲ್ಲ ಈ ಕದ್ದು ಚಿತ್ರ ಅಂತ ಮಾಡೋದು ಏನ್ರಿ ಇದು ಕದ್ದು ಚಿತ್ರ? ಹಾಂ, ಯಾರು ಇದನ್ನ ಕ್ಯಾಮ್ರಾಮನ್ ಯಾರು? ಓ, ತಾವೇನಾ? ಹಾಂ, ಮೆಚ್ಚ ಡೈರೆಕ್ಟರ್ ಯಾರು ನೀವು? ಓ, ದಾಡಿ ಎಲ್ಲ ಬಿಟ್ಕೊಂಡ್ಬಿಟ್ರೆ ಡೈರೆಕ್ಟ್ರಾ? ಹಾಂ, ಅದೇ ನನ್ನ ಫ್ಯಾಷನ್ ಅವಾಗ ದಾಡಿ ಬಿಟ್ಟವ್ರನ್ನ ಡೈರೆಕ್ಟರ್ ಆಗ್ಬೇಕಂತ. ಯಾರು ನೋಡಿದ್ರು ದಾಡಿ ಬಿಟ್ಕೊಂಡು ಡೈರೆಕ್ಟ್ ಮಾಡ್ತೀರಾ? ಬಟ್ ಯಾಕೆ ಹೆಸರು ಕದ್ದು ಚಿತ್ರ? ಹಾಂ, ಹಂಗಲ್ಲ ಹಿಂಗಲ್ಲ ಅಂತಾರೆ ಮ್ಯೂಸಿಕ್ ಡೈರೆಕ್ಟರ್. ಬಾರಿಸ್ತಾ ಇದ್ದಾನೆ ಸರ್ ಅಲ್ಲೇ. ಎಲ್ಲಿ? ಮಾಮೇನೆ ಅವ್ನು ಸಿಕ್ಕಿ ನಾನು ಬಾರಿಸ್ತೀನಿ ಇದರಲ್ಲಿ. ಹಾಂ, ಅಲ್ಲ, ಇಂಥ ಒಂದು ಇಂಡಸ್ಟ್ರಿ ನಾವೆಲ್ಲ ಇದ್ದೀವಿ, ಎಷ್ಟು ಪ್ರೌಡ್ ಆಗಿರ್ಬೇಕ್ರಿ. ನೀವೆಲ್ಲ ನೋಡಿದ್ರೆ ಹಿಂಗೆ ಕದ್ದು ಚಿತ್ರ ಮಾಡ್ಕೊಂಡು ಕದ್ದು ಚಿತ್ರ, ಅದು ಟೈಟ್ಲಿ ಎಷ್ಟು ಬೋಲ್ಡ್ ಆಗಿರ್ತಾರೆ, ಕದ್ದು ಚಿತ್ರ ಅಂತ. ಅದಕ್ಕೆ ಇಟ್ಬಿಡ್ತೀರ ನೀವು ಕದ್ದು ಚಿತ್ರ? ಎಲ್ಲಿಂದ ಕದ್ದಿದ್ದು? ಹಾಂ, ಎಲ್ಲಿಂದ ಕದ್ದಿಲ್ಲ ಅಣ್ಣ. ಹಾಂ, ಆಮೇಲೆ ಕದ್ದು ಚಿತ್ರ ಹೆಂಗೆ ಆಗೋ? ರಾಘು ಸರ್. ಯಾರೋ ಯಾರಾಗು? ವಿಜಯಾರಾಘವೇಂದ್ರ. ಇಲ್ಲ, ರಾಘುಗೆ ಏನು ಬಂತ್ರಿ? ಪಾಪ ಒಳ್ಳೆ ಹುಡುಗ, ಅವನು ಏಮಾರಿಸ್ಬಿಟ್ರಾ? ಮೊದಲೇ ಏಮಾರ್ತಿರ್ತಾನೆ ಪಾಪ ಅವನು. ಹೇಳಿದೆ, ಅವನು ಸಿಗರೇಟ್ ಎಲ್ಲ ಸೇರಿಸಿದಾನಣ್ಣ. ಹೇಳಿದೆ ಬೇಡ ಅಂತ ಹೇಳಿದೆ ಅಣ್ಣ. ಹೌದಾ? ಅವ್ರ ಕೈಗೆಲ್ಲ ಸಿಗರೇಟ್ ಪಾಪ. ಅಲ್ಲಿ ಎಷ್ಟು ಒಳ್ಳೆ ಹುಡುಗನ ಕೈ ಸಿಗರೇಟ್ಲ ಕೊಡೋದ್ರಿ ಕೈಯಿಂದ? ಹಾಂ, ತಪ್ಪಾಯ್ತಾಣ, ಅವ್ರನ್ನೇ ಕೇಳಿ ಅಣ್ಣ, ಅವರೇ ಬರ್ತಾರೆ ಕೇಳಿ. ಹೇಳಿ. ಹೌ, ಏನು ರಾಘು ಇದು? ಅಮ್ಮಮ್ಮ ಏನಿಲ್ಲ. ಮಮ್ಮ ನೀನೇಂಗೆ ರಾಘು ಇಷ್ಟು ಈ ಥರ ಕದ್ದು ಚಿತ್ರ ಅದರಲ್ಲಿ ಹೆಂಗೆ ಪಾಡ್ತೀರ ರಾಘು? ಇಲ್ಲ ಮಮ್ಮ, ಅದು ಬರೀ ಟೈಟ್ಲ್ ಅಷ್ಟೇ ಮಮ್ಮ. ಅಂದರೆ ಬೇರೆ ಭಾಷೆಯಿಂದ ಕದ್ದು ಮಾಡಿರೋದಲ್ಲ. ಹಾಂ, ಅಂದರೆ ಅವ್ರ ಇಂಟೆನ್ಷನ್ನು ಇಲ್ಲಿ ಆಡಿಯನ್ಸ್ ಮನಸ್ಸನ್ನ ಕದಿಯೋದ ಚಿತ್ರ ಮಾಡಬೇಕು ಅಂತ ಮಾಡಿದ್ದಾರೆ ಮಮ್ಮ. ಆಡಿಯನ್ಸ್ ಕದಿಯೋದ ಚಿತ್ರ ಮಾಡಬೇಕು, ಆಡಿಯನ್ಸ್ ಮನಸ್ಸನ್ನು ಕದಿಯೋ ಸಿನಿಮಾ. ಓ, ಅಷ್ಟೇ ಹೌದಾ? ಅಲ್ರಿ, ಅವಾಗಿಂದ ಒಬ್ರಿಗೊಬ್ರು ಕೇಳ್ತೀನಿ, ಅದನ್ನ ನ್ಯಾಯವಾಗಿ ಹೇಳ್ಬಾರ್ದಾರೆ. ಆಯ್ತು, ನಂಗೆ ನೀನು ಯಾಕೆ ಸಿಗರೆಟ್ ಕೈಲಿ ಸಿಗರೆಟ್ ಹೆಂಗಿದೆ ಅಂತಲೂ ಗೊತ್ತಿಲ್ಲ. ನಂಗೆ ಇವರೇ ಕಲಿಸಿದ್ದು ಮಮ್ಮ. ನೋಡಿ ನೋಡಿ, ಏನಾದ್ರು ಡಿಫ್ರೆಂಟಾಗಿ ಮಾಡಿ ನಿಮ್ಮ ಕೈಲಿ ಡಿಫ್ರೆಂಟಾಗಿ ಮಾಡಿಸ್ಬೇಕು ಅಂತ. ಬಟ್ ಆದರೂ ಡೈರೆಕ್ಟ್ರ್ ಏನಿಲ್ಲದ ಕೇಳಬೇಕು, ಯಾಕಂದರೆ ನಾವೆಲ್ಲ ಡೈರೆಕ್ಟ್ರ್ ಆ್ಯಕ್ಟ್ರೆಸ್ಸು. ಅದು ಡೈರೆಕ್ಟ್ ನೀವು ಹೇಳಲೇ ಬಿಡಿ ಬಿಡ್ರಿ, ಬಿಸಿರಿ ಬಿಸಿರಿ ಬಿಸಿರಿ. ಹಾಯ್ ಬಿಡಿ, ಇದನ್ನ ಬೇರೆ ಇಟ್ಕೊಂಡಿದ್ದೆ, ಲಾಂಗ್ ಹಿಂಗೆ ಇಟ್ಕೊಂಡ್ಬಿಟ್ರೆ ಕೊಚ್ಚಾಕ್ಬಿಡ್ತೀನಿ ನಾನು. ಬನ್ನಿ ಕೂತಿರಿ, ಸಿರಪ್. ಹಾಯ್ ಎವ್ರಿಬಡಿ, ಕದ್ದ ಚಿತ್ರ ಅಂತ ಒಂದು ಟ್ರೈಲರ್ ನೋಡು. ಗುಡ್. ಒಂದು ನಾವು ಸುಮ್ಮನೆ ಮಾತಾಡಬೇಕಾಗಿದೆ, ಜಸ್ಟ್ ಇವನ್ನೆಲ್ಲ ಲಾಕ್ ಮಾಡ್ಕೊಂಡು ಕೂತಿದೆ ಜಸ್ಟ್ ಫಾರ್ ದಿಸ್ ಒನ್. ಯಾಕಂದರೆ ಕದ್ದು ಚಿತ್ರ ಅನ್ನೋದು ಇಟ್ಸ್ ನಾಟ್ ಸ್ಟೋಲನ್ ಸ್ಟೋರಿ ಅನ್ನೋದು, ಇದು ಸ್ಟ್ರೈಟ್ ಸಬ್ಜೆಕ್ಟೇ. ಒಂದು ಸಬ್ಜೆಕ್ಟ್ನ ಆ ಕಥೆಯಲ್ಲಿ ಬರುವಂಥ ವಸ್ತುಗೋಸ್ಕರ ಕದ್ದು ಚಿತ್ರ ಅಂತ. ಒಂದು ಮೋಸ್ಟ್ಲಿ ಇಟ್ ಇಟ್ ಇಸ್ ದ ರಿಲೆವೆಂಟ್ ಟು ದ ಸಬ್ಜೆಕ್ಟ್. ಒಂದು ಸೈಕಲಾಜಿಕಲ್ ಥ್ರಿಲ್ಲರ್ ಥರ ಅನ್ನಿಸ್ತಾ ಇದೆ. ರಾಘುದ ಪಾತ್ರ ಅಷ್ಟೇ, ವೆರಿ ಡಿಫ್ರೆಂಟ್ ಆಫ್ಲೈಟ್. ಎಲ್ಲ ಆಫ್ಲೈಟ್ ಇವಾಗ ರಾಘು ಮಾಡ್ತಿರೋದೆಲ್ಲ ಒಂದು ಡಿಫ್ರೆಂಟ್ ಸ್ಟೈಲ್ ಆಫ್ ಸಿನಿಮಾ. ಈ ಥರ ಸಿನಿಮಾ ಮಾಡಬೇಕು, ಯಾಕಂದರೆ ಎಕ್ಸ್ಪೆರಿಮೆಂಟ್ ಸಿನಿಮಾ. ಯಾಕಂದರೆ ನಾವು ಇವಾಗ ಏನು ಮಾಡ್ತೀವಿ, ತಮಿಳು ತೆಲುಗುನ ನೋಡಿದಾಗ ಎಷ್ಟೊಂದು ಒಂದು ವಿಭಿನ್ನವಾದ ಒಂದು ಸಿನಿಮಾನ ಅಷ್ಟು ಚೆನ್ನಾಗಿ ಸ್ವೀಕರಿಸ್ತಾರೆ, ನಮ್ಮನ್ನು ಸ್ವೀಕರಿಸ್ತಾರೆ 100%. ಅದನ್ನು ನೋಡಬೇಕು, ಯಾಕಂದರೆ ಇವಾಗಿನ ಯಂಗ್ಸ್ಟರ್ ಯಂಗರ್ ಜನ್ರೇಷನ್ ಬಂದುಬಿಟ್ಟು ಒಂದು ಹೊಸ ಥಾಟ್ ತಗೊಂಬರ್ತಾರೆ. ಆ ಥಾಟ್ಗೆ ನಾವು ಕನ್ನಡ ಜನ ಯಾವಾಗಲೂ ಐ ಥಿಂಕ್ ಎಲ್ಲರಿಗೂ ಪ್ರೋತ್ಸಾಹ ಕೊಡ್ತಾ ಇರ್ತೀರ. ಐ ಥಿಂಕ್ ಕದ್ದು ಚಿತ್ರ ಒಂದು ಒಳ್ಳೆ ಸಿನಿಮಾ ಆಗುತ್ತೆ ಅನ್ನೋ ಒಂದು ಭರವಸೆ ಈ ಟೀಸರ್ಲಿಗೆ. ಒಳ್ಳೆ ಎಡಿಟಿಂಗ್ ಸ್ಟೈಲ್ ಆಫ್ ಎಡಿಟಿಂಗ್ ಇರ್ಬೋದು, ಇಲ್ಲಾಂದರೆ ಮ್ಯೂಸಿಕ್ ಇರ್ಬೋದು, ದ್ಯಾನ್ ದಟ್ ಸೌಂಡ್, ದಟ್ ವಿಷುವಲ್ ಎಫೆಕ್ಟ್ಸ್ ಎಲ್ಲನೇ ತುಂಬ ಅಮೇಝಿಂಗ್ ಆಗಿದೆ. ಐ ಥಿಂಕ್ ಪ್ಲೀಸ್ ಡು ವಾಚ್. ಆಗಸ್ಟ್ 25th ರಿಲೀಸ್ ಆಗ್ತಾ ಇದೆ. ನಾನು ನೋಡ್ತೀನಿ, ನೀವು ನೋಡಿ, ಸಪೋರ್ಟ್ ಕದ್ದು ಚಿತ್ರ. ಲವ್ಲಿ ಫಿಲ್ಮ್.